ಇವತ್ತು ಸೆಷನ್ಸ್ ಕೋರ್ಟ್ ನಿಂದ ದರ್ಶನ್ ಜಾಮೀನು ಅರ್ಜಿ ತೀರ್ಪು ಹೊರಬಿದ್ದಿದೆ. ಅರ್ಜಿಯನ್ನೇ ವಜಾ ಮಾಡಿದಂತಹ ಕೋರ್ಟ್ ಆದೇಶ ಹೊರಡಿಸಿದೆ. ದರ್ಶನ್ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದಂತಹ ಕೋರ್ಟ್ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜಾಮೀನಿಲ್ಲ, ಜೈಲೇ ಗತಿ. ಇನ್ನು ಈ ಪ್ರಕರಣದ A1 ಪವಿತ್ರ ಗೌಡ ಜಾಮೀನು ಅರ್ಜಿಯೂ ಕೂಡ ವಜಾಗೊಂಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡಗೆ ಜೈಲೇ ಗತಿಯಾಗಿದೆ. ಆರು ಆರೋಪಿಗಳ ಪೈಕಿ ಇಬ್ಬರಿಗೆ ಮಾತ್ರ ರಿಲೀಫ್ ಸಿಕ್ಕಿದೆ. ಇನ್ನುಳಿದಂತಹ ನಾಲ್ವರು ದರ್ಶನ್, ಪವಿತ್ರ ಗೌಡ, ನಾಗರಾಜ್ ಹಾಗೂ ಲಕ್ಷ್ಮಣ್, ಈ ನಾಲ್ವರ ಜಾಮೀನು ಅರ್ಜಿಯನ್ನೇ ವಜಾಗೊಳಿಸಿ ಸೆಷನ್ಸ್ ಕೋರ್ಟ್ ತೀರ್ಪು ಕೊಟ್ಟಿದೆ. ಆರೋಪಿ 13 ಹಾಗೂ 8ನೇ ಆರೋಪಿ ಇವರಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. 8ನೇ ಆರೋಪಿ ರವಿಶಂಕರ್, 13ನೇ ಆರೋಪಿ ದೀಪಕ್ಗೆ ಮಾತ್ರ ಜಾಮೀನನ್ನ ನೀಡಿದಂತಹ ಕೋರ್ಟ್ ಆದೇಶ ಹೊರಡಿಸಿದೆ. ಆರು ಆರೋಪಿಗಳ ಪೈಕಿ ದೀಪಕ್, ರವಿಶಂಕರ್ಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ದರ್ಶನ್ ಸೇರಿ ನಾಲ್ವರು ಆರೋಪಿಗಳ ಜಾಮೀನು ಅರ್ಜಿನೇ ವಜಾಗೊಂಡಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್, ಪವಿತ್ರ ಕನಸು ಈ ಮೂಲಕ ಭಗ್ನ ಆಗಿದೆ. ಇನ್ನೇನಿದ್ರೂ ಕೂಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಬಿಗ್ ಶಾಕ್ ಆಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್, ಪವಿತ್ರ ಕನಸು ಭಗ್ನಗೊಂಡಿದೆ. ದರ್ಶನ್, ಪವಿತ್ರ ಸೇರಿದ ಹಾಗೆ ನಾಲ್ವರ ಜಾಮೀನು ಅರ್ಜಿ ವಜಾಗೊಂಡಿದೆ. A8, A30 ಇವರಿಗೆ ಮಾತ್ರ ಜಾಮೀನು ಸಿಕ್ಕಿದೆ. ಜಾಮೀನು ನೀಡಿ ಕೋರ್ಟ್ ಆದೇಶವನ್ನ ನೀಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇವತ್ತು ಆರು ಆರೋಪಿಗಳ ಪೈಕಿ ನಾಲ್ವರ ಅರ್ಜಿನೇ ವಜಾಗೊಂಡಿದ್ರೆ ಇಬ್ಬರಿಗೆ ಜಾಮೀನು ಸಿಕ್ಕಿರುವಂತದ್ದು ವಕೀಲರು ಹೇಳ್ತಾ ಇದ್ರು. ಈಗ ಇವರಿಗೆ ಜಾಮೀನು ಸಿಕ್ಕಿರೋದು ಒಂದು ರೀತಿ ಬಲ ಬಂದಿದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಇನ್ನುಳಿದವರ ಮೇಲೂ ಕೂಡ ಇದು ಇನ್ಫ್ಲುಯೆನ್ಸ್ ಆಗುತ್ತಾ? ವೀಣಾ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿರುವಂತಹದ್ದು, 17 ಜನರಲ್ಲಿ ಯಾರು ಹೆಚ್ಚಾಗಿ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಈ ಮರ್ಡರ್ ಕೇಸಲ್ಲಿ, ಮತ್ತೆ ಯಾರು ಮೋಟಿವ್ ಇದೆ ಕೊಲೆ ಮಾಡಬೇಕು ಅನ್ನುವಂಥ ಮೋಟಿವ್ ಆಗಲಿ ಅಥವಾ ಆ ಸಂಚ್ ಕಾನ್ಸ್ಪಿರಸಿಯಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಇದಕ್ಕೆ ಪ್ಲಾನನ್ನು ಮಾಡಲಾಗಿದೆ ಕಿಡ್ನ್ಯಾಪ್ಗೆ ಅನ್ನುವಂಥದ್ದು, ಮತ್ತೆ ಕೊಲೆ ಮಾಡುವಂಥ ನಿಟ್ಟಿನಲ್ಲಿ ಯಾರ ಏಟುಗಳು ಅತ್ಯಂತ ಪ್ರಮುಖವಾಗಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ಅಂದರೆ ಇಲ್ಲಿಯವರೆಗೆ ಪೊಲೀಸರು ನಡೆಸಿದಂಥ ತನಿಖೆಯಲ್ಲಿ ಅಂದರೆ 3991 ಪುಟಗಳ ಚಾರ್ಜ್ ಶೀಟ್ ಏನೇನು ಹಾಕಲಾಗಿದೆ, ಆ ಒಂದು ಚಾರ್ಜ್ ಶೀಟ್ನಲ್ಲಿ ಸವಿವರವಾದಂಥ ಏನೋ ಮಾಹಿತಿಗಳಿದೆ. ಅದರಲ್ಲಿ ಏನು ಫೆಬ್ರವರಿಯಿಂದ ರೇಣುಕಾಸ್ವಾಮಿ ಮತ್ತು ಪವಿತ್ರಗೌಡ ಅವರಿಗೆ ಮೆಸೇಜ್ ಏನು ಶುರುವಾಗುತ್ತೆ, ಅಲ್ಲಿಂದ ಹಿಡಿದು ಶವವನ್ನು ಡಿಸ್ಪೋಸ್ ಮಾಡಿ ಅವರು ಎಲ್ಲರೂ ಸರೆಂಡರ್ ಆಗುವವರೆಗೂ ಕೂಡ, ಏನು ಕೆಲವರು ಸರೆಂಡರ್ ಆಗುವವರೆಗೂ ಕೂಡ ಏನೆಲ್ಲ ಘಟನೆಗಳು ನಡೀತೋ ಆ ಎಲ್ಲ ಘಟನೆಗಳನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಪವಿತ್ರಗೌಡ ತನಗೆ ಮೆಸೇಜ್ ಮಾಡಿದ ರೇಣುಕಾಸ್ವಾಮಿನಂತ ಕಾರಣಕ್ಕೆ ಆತನಿಗೇನೋ ಒಂದು ಬುದ್ಧಿ ಕಲಿಸಬೇಕು, ಆತನ ಕಥೆಯನ್ನು ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿನಯ್ ಮತ್ತು ಪವನ್ ಜೊತೆ ಸೇರಿಕೊಂಡು ದರ್ಶನ್ಗೆ ಮಾಹಿತಿಯನ್ನು ಹೇಳಿ ಅಭಿಮಾನಿಗಳನ್ನು ಬಳಕೆ ಮಾಡಿಕೊಂಡು ಕಿಡ್ನಾಪ್ ಮಾಡಿಸುವಂಥ ಸಂಚು ಅಥವಾ ಕುತಂತ್ರದಲ್ಲಿ ಪವಿತ್ರಗೌಡ ಭಾಗಿಯಾಗಿದ್ದಾರೆ. ಸೊ ಈ ವಿಚಾರ ಪವನ್ ಮೂಲಕ ದರ್ಶನ್ಗೆ ಗೊತ್ತಾದ ನಂತರ ದರ್ಶನ್ ಇತರೆ ಆರೋಪಿಗಳನ್ನು ಕರೆದು ಅದನ್ನು ಅದರಲ್ಲಿ ಪ್ರಮುಖವಾಗಿ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ದರ್ಶನ್ ದುಗ್ದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದ ರಾಘವೇಂದ್ರನ ಜೊತೆ ಮಾತನಾಡುವ ಮೂಲಕ ಈ ವ್ಯಕ್ತಿಯನ್ನು ಹುಡುಕಿ ಅದನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ಲ್ಯಾನ್ ಆಗಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲಿ ಕರ್ಕೊಂಡು ಬಂದಮೇಲೆ ಈತನೇ ಹೋಗಿ ಅಂದರೆ ಆತನಿಗೆ ಎದೆಗೆ ಜಡ್ಸಿ ಹೊಡೆಯುವಂಥದ್ದು, ಎದೆ ಮೂಲೆಗಳು ಮುರಿದೋಗಿದೆ, ಮತ್ತು ಗುಪ್ತಾಂಗಗಳ ಮೇಲೆ ಅಲ್ಲೇನು ಮಾಡುವಂಥ ಕೆಲಸಗಳಾಗಿದೆ. ಸೊ ಆ ಗುಪ್ತಾಂಗದ ಅಲ್ಲೇ ಸಾವಿಗೆ ಕಾರಣ ಆಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಹ ಕೂಡ ಅಂದರೆ ವರದಿಗಳಿರುವಂಥದ್ದು. ಹಾಗಾಗಿ ಪ್ರಮುಖವಾದಂಥ ಏನೋ ಅಸಾಲ್ಟ್ ಏನು ನಡೀತೋ ಅಸಾಲ್ಟಿನ ಭಾಗವನ್ನು ದರ್ಶನ ನಡೆಸಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಹಾಗಾಗಿ ಒಟ್ಟು 39 ಗಾಯಗಳೇನಾಗಿದ್ದು ಆ 39 ಗಾಯಗಳನ್ನ ಇತರೆ ಆರೋಪಿಗಳೆಲ್ಲರೂ ಸೇರಿಕೊಂಡು ಏನು ಅಸಾಲ್ಟನ್ನು ಮಾಡ್ತಾರೆ,
ಅದರ ಪರಿಣಾಮ ಆಗಿರುವಂತದ್ದು ಅದರಲ್ಲಿ ಮೇಜರ್ ಪಾರ್ಟ್ ಇರುವಂತದ್ದು ದರ್ಶನ್ ಅಂತ ಹೇಳಿ ಸೋ ಹಾಗಾಗಿ ಕಿಡ್ನಾಪ್ ಗೆ ಪವಿತ್ರ ಗೌಡ ಅವರ ಸಂಚಿದ್ರೆ ಕಿಡ್ನಾಪ್ ಮಾಡಿಸಿ ಆ ಮೂಲಕ ಅಸಲ್ಟ್ ಅನ್ನು ಮಾಡಿ ಕೊಲೆಯನ್ನು ಮಾಡಿ ಶವವನ್ನು ಸಾಗಿಸಿ ಸಕ್ಷನಾಶ ಮಾಡುವಂತ ನಿಟ್ಟಿನಲ್ಲಿ ಮಾಸ್ಟರ್ ಮೈಂಡ್ ಇಡಿ ಒಂದು ಏನೋ ಈ ಒಂದು ಸಂಚನ್ನ ರೂಪಿಸಿದಂತದ್ರಲ್ಲಿ ಕೂಡ ದರ್ಶನ್ ಪಾತ್ರ ಇದೆ ಹಾಗಾಗಿ ಆತನ ಅಣತಿಯ ಮೇರೆಗೆ ಆತನ ಡ್ರೈವರ್ ಆಗಲಿ ಅಥವಾ ಮ್ಯಾನೇಜರ್ ಆಗಲಿ ಅಥವಾ ಆತನ ಮನೆಯಲ್ಲಿ ಕೆಲಸ ಮಾಡಿದಂತವರಾಗಲಿ ಮತ್ತೆ ಇತರೆ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ದರ್ಶನ್ ಹೇಳಿದ್ರು ಅನ್ನಂತ ಕಾರಣಕ್ಕೆ ಅಥವಾ ದರ್ಶನ್ ಅನ್ನ ಇದರಲ್ಲಿ ಒಂದು ಬಚಾವ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅಸಲ್ಟ್ ಅವರು ಕೂಡ ಮಾಡಿರುವಂತದ್ದು ಹಾಗಾಗಿ ಅವರು ಏನೆಲ್ಲ ಕೃತ್ಯಗಳನ್ನು ಎಸಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳಿದೆ ಆ ಮಾಹಿತಿಗಳನ್ನು ಆಧರಿಸಿ ವಾದವನ್ನು ಮಾಡಲಿಕ್ಕೆ ಎಸ್ಪಿಪಿ ಅವರು ಮುಂದಾಗಿದ್ರು ಅದು ವಾದವನ್ನು ಮಂಡಿಸಿದ್ರು ಅದರಲ್ಲಿ ಕೆಲವರು ಅದರ ಅಕ್ಯೂಸ್ ನಂಬರ್ 15 16 17 ಏನಿದ್ದಾರೆ ಕಾರ್ತಿಕ್ ಆಗಲಿ ನಿಖಿಲ್ ಮತ್ತೆ ಕೇಶವ್ ಇದ್ದಾರೆ ಇವರು ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ ಕೊಲೆ ಆದ ನಂತರ ಎಲ್ಲ ಒಂದು ಕಡೆ ಬೇರೆಯವರನ್ನೆಲ್ಲೋ ಸರೆಂಡರ್ ಮಾಡಿಸಿ ಅವರಿಗೆ ಹಣವನ್ನು ಕೊಟ್ಟು ಅಸಲಿ ಆರೋಪಿಗಳು ನಿಜವಾದಂತ ಅಸಾಲ್ಟ್ ಮಾಡಿದವರು ತಪ್ಪಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹಣದ ಆಸೆಗೆ ಪ್ರಯತ್ನವನ್ನು ಮಾಡಿದರು ಹಾಗಾಗಿ ಹಣದ ಆಸೆಗೆ ಬಂದಂದರು ಕೇವಲ ಸಾಕ್ಷಿಯನ್ನು ಮರೆಮಾಚುವಂತ ಅಥವಾ ಸುಳ್ಳು ಸಾಕ್ಷಿಗೆ ಸುಳ್ಳು ಮಾಹಿತಿಯನ್ನು ನೀಡಿದಂತ ಕಾರಣಕ್ಕಾಗಿ ಅವರಿಗೇನು ಚಾರ್ಜ್ ಮಾಡಲಾಗಿತ್ತು ಹಾಗಾಗಿ ಅವರಿಗೆ ಆಗಲೇ ಜಾಮೀನು ಸಿಕ್ಕಿರುವಂಥದ್ದು ಇವತ್ತು ಜಾಮೀನು ಸಿಕ್ಕಿರುವಂಥ ರವಿಶಂಕರ್ ದೀಪಕ್ ಆಗಲಿ ರವಿಶಂಕರ್ ಒಬ್ಬ ಡ್ರೈವರ್ ಆಗಿದ ಚಿತ್ರದುರ್ಗದಿಂದ ಏನು ರಾಘವೇಂದ್ರ ಆಗಲಿ ಜಗ್ಗು ಅನುಕುಮಾರ್ ಅವರು ಹೈಯರ್ ಮಾಡ್ತಾರೆ ಒಂದು ಕಾರನ್ನು ದುರ್ಗ ಅಂದರೆ ದುರ್ಗದಿಂದ ಏನೋ ಬೆಂಗಳೂರಿಗೆ ಬರಬೇಕಾಗಿತ್ತೆ ಯಾರಿಗೋ ಒಬ್ಬರಿಗೆ ಗೊತ್ತಿದ್ರೋಗಿ ಅಂತ ಸುರೇಶ್ನವ್ರಿಗೆ ಫೋನ್ ಮಾಡ್ತಾರೆ ಸುರೇಶ್ ನಾನೆಲ್ಲ ಚಿಕ್ಕಮಂಗ್ಳೂರಾಗಿದ್ದೀನಿ ನನಗೆ ಗೊತ್ತಿರೋರಿಗೆ ಹೇಳ್ತೀನಿ ಅಂತೇಳಿ ಹಾಗಾಗಿ ಆ ಇನ್ಸ್ಟೆನ್ಸಲ್ಲಿ ಇಲ್ಲಿ ರವಿಶಂಕರ್ ಬಂದು ಸೇರುವಂಥದ್ದು ಆತ ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ ಇಲ್ಲಿ ಶೆಡ್ನಲ್ಲಿ ಆತನ ಅಸಾಲ್ಟ್ ಮಾಡೋ ಜಾಗಕ್ಕೆ ಬಿಡೋದಿಲ್ಲ ಅಲ್ಲಿ ನೋಡಲಿಕ್ಕೆ ಬಿಡೋದಿಲ್ಲ ಆತ ಕೆಲವತ್ತು ಅಲ್ಲಿದ್ದರೂ ಕೂಡ ಮೇಜರ್ ಅಸಾಲ್ಟ್ ಆಗುವಂಥ ಸಂದರ್ಭದಲ್ಲಿ ಆತ ಏನು ಗೇಟ್ ಬಳಿ ನಿಂತಿರ್ತಾನೆ ದರ್ಶನ್ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಸೆಲ್ಫಿ ಕೊಡಿ ಅಂತೇಳಿ ಆತನಿಗೆ ಮುಗಿಬೀಳುವಂಥದ್ದು ಅಂದರೆ ಈ ವಿಚಾರ ನೋಡ್ತಾ ಹೋದರೆ ಆತನಿಗೆ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಕೊಲೆಯಲ್ಲಿ ಮೇಜರ್ ಆಗಿ ಪಾರ್ಟ್ ಆಗಿಲ್ಲ ಜೊತೆಗೆ ಈ ಒಂದು ಇದರಲ್ಲಿ ಆತನನ್ನು ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿ ಇಡುವಂಥ ಅಗತ್ಯ ಇದೆ ಈ ಪ್ರಕರಣದಲ್ಲಿ ನೋಡಿದರೆ ಅದು ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಅರ್ಥಕ್ಕೆ ಅರ್ಥೈಸಿಕೊಂಡಿರುವಂಥ ನ್ಯಾಯಾಲಯ ರವಿಶಂಕರ್ಗೆ ಜಾಮೀನನ್ನು ನೀಡಿರುವಂಥದ್ದು ಮತ್ತು ಅದೇ ರೀತಿ ದೀಪಕ್ ಪಾತ್ರ ಕೂಡ ಅತ್ಯಂತ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಮಾಡಿದೆ ಇನ್ನು ನಾಗರಾಜ್ ದೀಪಕ್ ಆಗಲಿ ಅವರು ಒಬ್ಬ ಡ್ರೈವರ್ ಇದ್ದಾರೆ ಮತ್ತೊಬ್ಬ ಏನು ಮ್ಯಾನೇಜರ್ ಇರುವಂಥದ್ದು ಈಗ ಇವರ ಏನು ದರ್ಶನ ಅಣತಿಯ ಮೇರೆಗೆ ಇವರು ಹೆಚ್ಚು ಇದರಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಏನು ಸ್ಟೋನಿಬ್ರುಕ್ ಹೋಟೆಲ್ನಿಂದ ದರ್ಶನ್ ಆಗಲಿ ಮತ್ತು ಪ್ರದೋಷ್ ವಿನಯ್ ಬಂದಂಥ ಸಂದರ್ಭದಲ್ಲಿ ಇವರು ಕೂಡ ನಾಗರಾಜ್ ಲಕ್ಷ್ಮಣ್ ಬರ್ತಾರೆ ಬಂದಂಥವರು ದರ್ಶನ್ ಜೊತೆ ಏನು ರೇಣುಕಾ ಸ್ವಾಮಿಗೆ ಅಸಾಲ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಅವರು ಮಾಡ್ತಾರೆ ಸೊ ಹಾಗಾಗಿ ದರ್ಶನ್ ಎಷ್ಟು ಇದರಲ್ಲಿ ಪಾತ್ರ ಇದೆ ಅಷ್ಟೇ ಪಾತ್ರ ಈ ಆರೋಪಿಗಳದ್ದು ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಅರ್ಥೈಸಿಕೊಂಡಿರುವಂಥದ್ದು ಹಾಗಾಗಿ ನಾಗರಾಜ್ ಲಕ್ಷ್ಮಣ್ ಜೊತೆಗೆ ಪವಿತ್ರಗೌಡ ದರ್ಶನ್ ಅರ್ಜಿ ವಜಾಗೊಂಡಿದೆ ಇನ್ನು ಉಳಿದಂತೆ ಏನು ಪ್ರದೋಷ್ ಆಗಲಿ ಮತ್ತು ಇನ್ನೊಬ್ಬ ವಿನಯ್ ಆಗಲಿ ಮತ್ತೊಬ್ಬ ಜಗದೀಶ್ ಇವರ ಏನೋ ಜಾಮೀನು ಅರ್ಜಿಗಳ ವಿಚಾರಣೆ ಇವತ್ತು ನಡೀತು ನಾಲ್ವರು ಅರ್ಜಿಗಳು ಬಾಕಿ ಇರುವಂಥದ್ದು ಅದರಲ್ಲಿ ಮೂವರ ಏನೋ ಅರ್ಜಿಗಳು ವಿಚಾರಣೆ ಮುಕ್ತಾಯಾಗಿ ಅದು 16ಕ್ಕೆ ಎದುರಿಸುವಾಗಿರುತ್ತದೆ ಇನ್ನು ಒಬ್ಬರ ಅದೇ ವಿಚಾರಣೆ ಬಾಕಿ ಇರುವಂಥದ್ದು ಆ ಒಂದು ವಿಚಾರಣೆ ನಾಳೆಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು ವಿಣ ಅಂದರೆ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಇಲ್ಲಿ ಕೋರ್ಟ್ ಅತ್ಯಂತ ಪ್ರಮುಖವಾಗಿ ಗಮನಿಸುವಂಥದ್ದು ಏನಂದರೆ ಅವರ ವಿರುದ್ಧ ಇರುವಂಥ ಸಾಕ್ಷ್ಯಗಳೇನು ಈ ಒಂದು ಕೃತ್ಯದಲ್ಲಿರುವಂಥ ಅವರ ಮೋಟಿವ್ಗಳೇನು ಸೊ ಅದರಲ್ಲಿ ಪೊಲೀಸರು ಸಿಕ್ಕಿರ ಅರ್ಜಿ ವಿಚಾರಣೆ ನಡೀತಾ ಇತ್ತು ಆಗ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಬಹಳ ಪ್ರಬಲವಾಗಿಯೇ ವಾದ ಮಂಡಿಸಿದ್ರು ಆರೋಪ ಪಟ್ಟಿಯಲ್ಲಿ ಇದ್ದಂತಹ ಲೋಪಗಳನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆದು ಅದರ ಮೇಲೇನೆ ವಾದ ಮಂಡನೆ ಮಾಡಿದ್ರು ಅರೇಬಿಯನ್ ನೈಟ್ಸ್ ಕಥೆ ತರ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ರು ಆದರೆ ಅದಕ್ಕೆ ಪ್ರತಿಯಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ದರ್ಶನ್ ಗ್ಯಾಂಗ್ನ ರಕ್ತ ಚರಿತ್ರೆಯನ್ನ ಕೋರ್ಟ್ನ ಗಮನಕ್ಕೆ ತಂದ್ರು ಸೊ ಎರಡೂ ಕೂಡ ಬಹಳ ಪ್ರಬಲವಾದಂತಹ ವಾದ ಪ್ರತಿವಾದ ಆಗಿತ್ತು ಯಾವಾಗ ಸಿ ವಿ ನಾಗೇಶ್ ವಾದ ಮಾಡ್ತಾರೆ ಆಗ ಇನ್ನೇನು ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕೇ ಬಿಡ್ತು ಅಂತ ಅವರ ಅಭಿಮಾನಿಗಳಿರ್ಬೋದು ಕುಟುಂಬಸ್ಥರೆಲ್ಲರೂ ಕೂಡ ಅನ್ಕೊಂಡಿದ್ರು ಸೊ ಎಲ್ಲರೂ ಭಾವಿಸಿದ್ರು ಸಿಕ್ಬಿಡತ್ತೆ ಏನು ಸಮಸ್ಯೆ ಇಲ್ಲ ಅಂತ ಯಾವಾಗ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾರೋ ಆಗ ಒಂದೊಂದೇ ಪಿಕ್ಚರ್ ಕ್ಲಿಯರ್ ಆಗುತ್ತೆ ಸೊ ಇವತ್ತಿನ ಈ ತೀರ್ಪಿಗೆ ಟೆಕ್ನಿಕಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷ್ಯ ಮತ್ತು ಸಾಕ್ಷಿಗಳ ಹೇಳಿಕೆ ಇದು ಬಹಳ ಪ್ರಮುಖ ಆಗಿತ್ತಲ್ಲ ಖಂಡಿತ ವಿಣ ಅಂದರೆ ಈ ನೀವು ಹೇಳಿದ ರೀತಿ ಒಂದು ಆರ್ಗ್ಯುಮೆಂಟ್ಗಳನ್ನು ನೋಡಿದ ಸಂದರ್ಭದಲ್ಲಿ ಯಾವ ವಕೀಲರುಗಳು ವಾದವನ್ನು ಮಾಡ್ತಾರೆ ಅದರಲ್ಲಿ ಕೂಡ
ಸೀನಿಯರ್ ಕೌನ್ಸಿಲ್ಗಳು ವಾದ ಮಾಡುವಂತ ಸಂದರ್ಭದಲ್ಲಿ ಅವರು ಎಕ್ಕಿ ತೆಗೆಯುವಂತ ಪಾಯಿಂಟ್ಸ್ ಗಳಾಗಲಿ ಅಥವಾ ಅವರು ಅಪ್ರೋಚ್ ಮಾಡುವಂತ ಸ್ಟೈಲ್ ಆಗಲಿ ಅದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಅವರ ಪರವಾಗಿ ಕೇಸ್ ಆಗಬಹುದಾ ಅನ್ನುವಂತ ನಿರೀಕ್ಷೆಗಳು ಹುಟ್ಟುವಂತದ್ದು ಸಹಜ. ಅದೇ ರೀತಿ ಈ ಪ್ರಕರಣದಲ್ಲಿ ಸಿವಿ ನಾಗೇಶ್ ಅವರು ಮೊದಲು ದರ್ಶನ್ ಪರ ವಾದವನ್ನ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅವರು ಎತ್ತುವಂತದ್ದು ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಮತ್ತೆ ಇರುವಂತ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ, ಫ್ಯಾಬ್ರಿಕೇಟ್ ಎವಿಡೆನ್ಸ್ ಗಳನ್ನು ಸೃಷ್ಟಿ ಮಾಡಿರುವಂತಹದ್ದು ಏನಿದೆ, ಈ ಒಂದು ಎವಿಡೆನ್ಸ್ ಗಳನ್ನ ಇಟ್ಟುಕೊಂಡೇ ಇವರು ದೊಡ್ಡ ಏನೋ ದೊಡ್ಡ ಸಾಧನೆಯನ್ನ ನಾವು ಮಾಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಏನೋ ಬಿಂಬಿಸಲಿಕ್ಕೆ ಮುಂದಾಗಿದ್ದಾರೆ. ಆ ಒಂದು ಎವಿಡೆನ್ಸ್ ಗಳೇನಿದೆ ಆ ಎವಿಡೆನ್ಸ್ ಗಳು ಅದಕ್ಕೆ ಮಾನ್ಯತೆಯನ್ನು ಕೊಡಬಾರದು ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ಇದನ್ನ ಟ್ರಂಪ್ ಕಾರ್ಡ್ ಅಂತೇಳಿ ಏನು ಬಳಸ್ತಾ ಇದ್ದಾರೆ ಎವಿಡೆನ್ಸ್ ಗಳನ್ನ, ಆ ಎವಿಡೆನ್ಸ್ ಗಳು ಇಟ್ ಸೆಲ್ಫ್ ಇನ್ವಾಲಿಡ್ ಅನ್ನುವಂಥದ್ದು. ಮತ್ತೆ ಇನ್ನೊಬ್ಬ ಸ್ಟಾರ್ ವಿಟ್ನೆಸ್ ಅಂತೇಳಿ ಪುನೀತ್ ನೇನ್ ಕರೀತಾರೆ, ಆ ಸ್ಟಾರ್ ವಿಟ್ನೆಸ್ ಯಾಕೆಂದ್ರೆ ಆತ ರೇಣುಕಾಸ್ವಾಮಿ ಶೆಡ್ನ ಒಳಗಡೆ ಬಂದು ಅಸಾಲ್ಟ್ ಮಾಡಿ ಕೊಲೆ ಮಾಡಿ ಅವರಿಗೂ ಕೂಡ ಆತ ಎಲ್ಲವನ್ನು ಕೂಡ ನೋಡಿದಾನೆ, ಆರೋಪಿಗಳ ಜೊತೆ ಇದ್ದಂಥವನು. ಹಾಗಾಗಿ ಆತನ ಹೇಳಿಕೆ ಅತ್ಯಂತ ಪ್ರತ್ಯಕ್ಷದರ್ಶಿ ಐ ವಿಟ್ನೆಸ್ ಹೇಳಿಕೆ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಆದರೆ ಐ ವಿಟ್ನೆಸ್ ಹೇಳಿಕೆಯನ್ನು ಘಟನೆ ನಡೆದು 10-12 ದಿನಗಳಾದ ನಂತರ ಯಾಕೆ ನೀವು ದಾಖಲಿಸಿದಿರಿ ಅಂದರೆ ಆತನಿಗೇನೋ ತಲೆಗೆ ತುಂಬಿ ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂಥದ್ದು ಇಲ್ಲಿ ಅನುಮಾನಾಸ್ಪದ ಅನ್ನುವಂಥದ್ದು. ಸೊ ಇನ್ನ ಜೊತೆಗೆ ಏನೋ ದರ್ಶನ್ನ ಬಟ್ಟೆಗಳನ್ನು ಸಂಗ್ರಹ ಮಾಡಿದ್ದಾಗಲಿ ಅಥವಾ ಶೂವನ್ನು ಕಲೆಕ್ಟ್ ಮಾಡಿ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿದ್ದಂಥದ್ದಾಗಲಿ, ಆದರೆ ಮಹಾಜರ್ ಸಂದರ್ಭದಲ್ಲಿ ದರ್ಶನ್ ಚಪ್ಪಲಿ ಹಾಕ್ಕೊಂಡಿದ್ದೆ ಅಂತ ಹೇಳ್ತಾನೆ, ಆದರೆ ಪೊಲೀಸರು ಹೋಗಿ ಶೂವನ್ನು ರಿಕವರಿ ಮಾಡ್ಕೊಂಡು ಬರ್ತಾರೆ. ಆದರೆ ಆ ರಿಕವರಿ ಮಾಡ್ಕೊಂಬಂದಂಥ ಶೂವಲ್ಲಿ ರಕ್ತ ಯಾವತ್ತು ಮೆಟ್ಟಿತ್ತು ಅಂದರೆ ಅದಕ್ಕೆ ಮೆತ್ತಿತ್ತು ಅನ್ನುವಂಥದ್ದಕ್ಕೆ ಉತ್ತರ ಇಲ್ಲ. ಜೊತೆಗೆ ಆ ಒಂದು ಜಾಗದ ಮಣ್ಣು ಸಿಕ್ಕಿದೆ ಅಂತ ಹೇಳ್ತಾರೆ, ಆದರೆ ಆ ಅದೇ ಜಾಗದಲ್ಲಿ 2022ರಲ್ಲಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ಮಾಡಿದ್ರು ದರ್ಶನ್, ಆ ಸಮಯದ ಮಣ್ಣು ಯಾಕೆ ಆಗಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಾದವನ್ನು ಮಾಡಿದರು. ಜೊತೆಗೆ ಏನೋ ದರ್ಶನ್ನಿಂದ ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ಏನೋ ಒಂದು ದುಡಿಮೆ ಆಗ್ತಾ ಇದೆ, 100-100 ಕೋಟಿ ರೂಪಾಯಿ ಹಣವನ್ನು ಬೇರೆ ಬೇರೆ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ, ಆ ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗುತ್ತೆ, ಹಾಗಾಗಿ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡಿದರು. ಆದರೆ ಅದಕ್ಕೆ ಕೌಂಟರ್ ಆಗಿ ಎಸ್ ಪಿ ಪಿ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಎಲ್ಲವೂ ಗೊತ್ತಿದ್ದೇ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಯಾವಾಗ ರೇಣುಕಾಸ್ವಾಮಿ ಪವಿತ್ರಗೌಡಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ನಂತರ ಆತನ ಜೊತೆ ಇದ್ದಂಥ ಪವನ್ಗಾಗಲಿ ವಿನಯ್ಗಾಗಲಿ ಮತ್ತು ಇತರರಿಗೆ ಈ ಮಾಹಿತಿಯನ್ನು ಹೇಳಿ ಈ ದರ್ಶನ್ ಅವರೇ ಖುದ್ದಾಗಿ ಚಿತ್ರದುರ್ಗದ ಏನೋ ದರ್ಶನ್ ತುಗದೀಪ್ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಮಾತಾಡಿ ಈ ವ್ಯಕ್ತಿಯನ್ನು ಹುಡ್ಕೊಂಡು ಬನ್ನಿ ತಗೊಂಡು ಬನ್ನಿ ಅನ್ನುವಂಥದ್ದು. ಮತ್ತು ಅವ್ರು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಕಾದು ಕುಳಿತಿದ್ದು ಎಲ್ಲ ಒಂದು ಕಡೆ ಪಾರ್ಟಿ ಮಾಡ್ತಾ ಕಾಯ್ತಾ ಕುಳಿತಾರೆ, ಬಂದರು ಅಂತ ಗೊತ್ತಾದ ನಂತರ ಇವ್ರು ಶೆಡ್ಡಿಗೆ ಬರುವಂಥದ್ದು, ಈ ಥರ ಅಸಾಲ್ಟ್ ಮಾಡಿ ಅದರಲ್ಲೂ ವಿಶೇಷವಾಗಿ ಆ ಮೆಸೇಜ್ಗಳನ್ನ ಓದುವಂಥ ಸಂದರ್ಭದಲ್ಲಿ ತೀರಾ ರೊಚ್ಚಿಗೆದ್ದು ಆತನ ಪ್ಯಾಂಟ್ ಬಿಚ್ಚಿ ಗುಪ್ತಾಂಗಗಳನ್ನು ತುಳಿದು ಸಾವಿಗೆ ಕಾರಣ ಆಗಿದ್ದಾರೆ ಅನ್ನುವಂಥದ್ದು. ಈ ಕೊಲೆ ಆದ ನಂತರ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಯಾರೋ ಅಮಾಯಕರನ್ನ ಕರ್ಕೊಂಡು ಬಂದು ಅವ್ರಿಗೆ ಹಣದಾಸೆಯನ್ನು ಏನೋ ತೋರಿಸಿ ಆ ಮೂಲಕ ಸರೆಂಡರ್ ಮಾಡಿಸುವಂಥದ್ದು. ಮತ್ತು ತನಗೆ ಎಲ್ಲೋ ಒಂದು ಕಡೆ ಜನಬಲ ಇದೆ, ಹಣಬಲ ಇದೆ, ನನ್ನ ಹಿಂದೆ ಸಾಕಷ್ಟು ಜನರು ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ತೀವಿ, ಕಾನೂನನ್ನು ಕೈಗೆ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ದಾಸ್ತ್ಯವನ್ನು ಮೆರೆದಿರುವಂಥದ್ದು. ಸೊ ಇದೆಲ್ಲವೂ ನೋಡ್ತಾ ಹೋದರೆ ಈ ತರಿಗೆ ಇಂತಹ ವ್ಯಕ್ತಿಗಳಿಗೆ ಜಾಮೀನನ್ನು ಕೊಡಬಾರ್ದು. ಒಂದು ವೇಳೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಸೊ ಹಾಗಾಗಿ ಇಂತಹ ನೇರವಾಗಿ ಅಪರಾಧದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಸ್ ಪಿ ಪಿ ಅವರು ವಾದ ಮಾಡಿದರು. ಹಾಗಾಗಿ ಎಲ್ಲೊಂದು ಕಡೆ ಇವತ್ತಿನ ಆದೇಶವನ್ನು ನೋಡಿದರೆ ದರ್ಶನ್ ಪವಿತ್ರಗೌಡ ನಾಗರಾಜ್ ಲಕ್ಷ್ಮಣ್ಣವರ ಆದೇಶದಲ್ಲಿ ಎಸ್ ಪಿ ಪಿ ಅವರ ವಾದ ಮೇಲ್ಗೈ ಆಗಿರುವಂಥದ್ದು. ಹಾಗಾಗಿ ಅವರ ಜಾಮೀನು ಅರ್ಜಿಗಳು ವಜಾಗೊಂಡಿದೆ. ಆ ಮೂಲಕ ಎಲ್ಲೊಂದು ಕಡೆ ಈ ಹೈಕೋರ್ಟ್ಗೆ ಅಂತಿಮವಾಗಿ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಬೇಕಾದಂಥ ಅನಿವಾರ್ಯತೆ ವಜಾದಂಥ ಆರೋಪಿಗಳ ವಕೀಲರುಗಳಿಗೆ ಎದುರಾಗಿರುವಂತಹದ್ದು. ರಮೇಶ್ ಬರ್ತೀನಿ, ಈ ಕೇಸ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.